हाय फ्रेंड्स वेलकम बैक टू माय चैनल निवेद्रो चनादी रैंक होती नानो कुड़े तुम्हाने चनादी ने इवत्तिन ब्लॉग स्टार्ट मारी दी ने इवत्त परी दड़े नम जोते परी दड़े इवत्तो बेगा फ्रेश अप आग बिटी दड़े सो नानो कुड़ा फ्रेश अप आदे ಯಾಕಂತ ಅಂದರೆ ಅಮ್ಮ ಇವತ್ತು ವ್ಯಾಕ್ಸಿನೇಷನ್ ತೊಗೊಳಕ್ಕೆ ಹೋಗಿದ್ದಾರೆ ಕೋವಿಡ್ ವ್ಯಾಕ್ಸಿನೇಷನ್ ಕೊಡ್ತಿದ್ದಾರಲ್ಲ ಸೊ ಅದಕ್ಕೋಸ್ಕರ ತೊಗೊಳಕ್ಕೆ ಹೋಗಿದ್ದಾರೆ ಸೊ ಅವಳು ನೋಡ್ಕೊಳ್ಳೋದಕ್ಕೋಸ್ಕರ ನಾನು ಇನ್ನೂ ಆಫೀಸ್ಗೆ ಲಾಗಿನ್ ಆಗಿಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಬರೋದಕ್ಕೋಸ್ಕರ ಜೊತೆಗೆ ಅವ್ರು ಬಂದಮೇಲೆ ಯಾವ ಥರ ಇರುತ್ತೆ ಸಿಚುಯೇಷನ್ನು ಅವರಿಗೆ ಯೂಶ್ವಲಿ ಯಾರ್ಯಾರು ವ್ಯಾಕ್ಸಿನೇಷನ್ ತೊಗೊಳ್ತಾರೋ ಅವರಿಗೆಲ್ಲ ಸ್ವಲ್ಪ ರೆಸ್ಟ್ ಇರಬೇಕಂತ ಅಂತಾರೆ ಒಂದು 2 ಡೇಸ್ ಆದರೂ ರೆಸ್ಟ್ ಇರಬೇಕು ಅಂತ ಅಂತಾರೆ ಸೊ ನೋಡಬೇಕು ಅಂದರೆ ಬ್ಯಾಕ್ ಟು ಬ್ಯಾಕ್ ಏನು ವರ್ಕ್ ಮಾಡಬಾರ್ದು ಅಂತಾರೆ ಸೊ ಸ್ವಲ್ಪ ಇವತ್ತು ಕೆಲಸ ನನಗೆ ಸ್ವಲ್ಪ ಬೀಳುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಜೊತೆಗೆ ಬರೀನ್ ಬೇರೆ ನೋಡ್ಕೊಳ್ಳೋದಿದೆ ಅದು ಬೇರೆ ಇದೆ ಸೊ ಇವಳು ತುಂಬ ಓಡಾಡ್ತಾಳೆ ಇವಾಗ ಓಡಾಡೋದು ಸ್ಟಾರ್ಟ್ ಆಗೋಗಿದೆ ಸೊ ಫುಲ್ಲು ಹೆವಿ ಸ್ಪೀಡಾಗಿ ಓಡಾಡ್ತಾ ಇರ್ತಾಳೆ ಸೊ ಇವಳನ್ನ ಹಿಡಿಯೋದೇ ಆಗೋಗುತ್ತೆ ಇವಳನ್ನ ಹಿಡಿಯೋಕ್ಕೆ ಒಬ್ಬರು ಬೇಕೇ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾನು ಇನ್ನೂ ಲಾಗಿನ್ ಆಗಿಲ್ಲ ಆಫೀಸ್ಗೆ ಜಸ್ಟ್ ಇನ್ಫಾರ್ಮ್ ಮಾಡಿದ್ದೀನಿ ಏನಮ್ಮ ಪರಿ ಇವಳಿಗೂ ಕೂಡ ವ್ಯಾಕ್ಸಿನೇಷನ್ ಇದೆ 9 ಕಂಪ್ಲೀಟ್ ಆದಮೇಲೆ ಇವಳಿಗೊಂದು ವ್ಯಾಕ್ಸಿನೇಷನ್ ಇತ್ತು ಸೊ ಅದನ್ನು ಮಾಡಿಸಿರಲಿಲ್ಲ ಇನ್ನೇನು 10 ಮಂತ್ಸ್ ಕಂಪ್ಲೀಟ್ ಆಗೋಗುತ್ತೆ ಸೊ ಮಾಡಿಸ್ಬೇಕು ಅದಕ್ಕಂತಲೇ ಇವತ್ತು ಸ್ವಲ್ಪ ಬೇಗ ರೆಡಿಯಾಗಿದ್ದಾಳೆ ಜೊತೆಗೆ ಫುಡ್ ಕೂಡ ಕೊಡ್ತಾರೆ ಅಂಗನವಾಡಿಯಿಂದ ಸೊ ಅದನ್ನು ಇಸ್ಕೊಂಬರ್ಬೇಕು ಸೊ ಇದಿಷ್ಟು ಇವಳ್ದು ಮತ್ತು ಅಮ್ಮಂದು ಅಪ್ಡೇಟ್ಸ್ ಇವತ್ತು ಸೊ ನೋಡಿ ಕೂರ್ತಾನೇ ಇಲ್ಲ ಫುಲ್ಲು ಓಡಾಡಬೇಕು ಅಂತಾಳೆ ಇಲ್ಲಿರೋ ಟ್ರೈಪಾಡ್ ಕೂಡ ಇಟ್ಕೋಬೇಕು ಅಂತಾಳೆ ಏ ಚಜ್ಜೆ ಅಲ್ಲಿ ನಮಸ್ತೆ ಮೇಡಮ್ ನಮಸ್ತೆ ಶುಭೋದಯ 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 ತೋರಿಸು ಶುಭೋದಯ ಹೆಂಗಮ್ಮ ಮಾಡೋದು ಹಿಂಗೆ ಅಂದ್ಬಿಟ್ಟು ಹಿಂಗೆ ಅಂತಾಳೆ ಶುಭೋದಯ ಶುಭೋದಯ ಪರಿ ಶುಭೋದಯ ತೋರ್ಸಮ್ಮ ಇಲ್ಲಿ ಶುಭೋದಯ ಹೆಂಗೆ ಮಾಡೋದು ಬ್ಯಾಗಲ್ ಅಂತಾರೆ ನೋಡಲ್ಲಿ ಶುಭೋದಯ ತೋರ್ಸಮ್ಮ ಶುಭೋದಯ ಚಬ್ಬಿ ಚಬ್ಬಿ ಚೀಕ್ಸ್ ಶುಭೋದಯ ಶುಭೋದಯ ತೋರಿಸಲ್ವಾ ಶುಭೋದಯ 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 ತೋರಿಸಲ್ವಾ ನೀನಲ್ಲಿ ಕುಳ್ಳಿದೆಯಾ ನೀನಲ್ಲಿ ಕುಳ್ಳಿದೆಯಾ ಎಷ್ಟುದ್ದ ಇದೆಯಾ ಮನೇನು ಇಷ್ಟುದ್ದ ಇದ್ದಾಳಂತೆ ನೀನಲ್ಲಿ ಕುಳ್ಳಿದೆಯಾ ನೀನಲ್ಲಿ ಕುಳ್ಳಿದೆಯಾ ಪರಿ ನೀನಲ್ಲಿ ಕುಳ್ಳಿದೆಯಮ್ಮ ಅವಳು ಟ್ರೈಪಾಡ್ ಇಟ್ಟಿದ್ದೀನಿ ಅದನ್ನು ಅಬ್ಸರ್ವ್ ಮಾಡ್ತಿದ್ದಾಳೆ ಆ ಸ್ಟ್ಯಾಂಡ್ನ ಇಟ್ಕೊಂಡು ಇವಾಗ ಅವಳು ಎಳಿಬೇಕು ಅಲ್ಲಿವರೆಗೂ ಅವಳು ಸಮಾಧಾನ ಇಲ್ಲ ಯಾಕಮ್ಮ ಯಾಕಮ್ಮ ಓಕೆ ಇವತ್ತಿನ ಅಪ್ಡೇಟ್ಸ್ ಅಷ್ಟೇ ಸೊ ಯಾರ್ಯಾರು ವ್ಯಾಕ್ಸಿನೇಷನ್ ತೊಗೊತಿದ್ದೀರೋ ಅವರೆಲ್ಲ ದಯವಿಟ್ಟು ರೆಸ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಅದು ತುಂಬ ಸುಸ್ತಾಗುತ್ತಂತೆ ಬ್ಯಾಕ್ ಟು ಬ್ಯಾಕ್ ಏನೂ ವರ್ಕ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಸೊ ನಮ್ಮ ತಂದೆ ಕೂಡ ತೊಗೊಂಡಿದ್ದರು ವ್ಯಾಕ್ಸಿನೇಷನ್ ಅವ್ರಿಗೆ ಸ್ವಲ್ಪ ವರ್ಕ್ ಮಾಡಿದ್ರು ಸ್ವಲ್ಪ ಸುಸ್ತಾಯಿತು ಅಷ್ಟೇ ಬಟ್ ಏನು ವರ್ಕ್ ಮಾಡಬಾರ್ದು ಒಂದು 2 ಡೇಸ್ ಆರಾಮಾಗಿ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಕೆಲವ್ರಿಗೆ ಜ್ವರನೂ ಕೂಡ ಬರುತ್ತೆ ಸೊ ನಮ್ಮ ತಂದೆಗೇನು ಜ್ವರ ಎಲ್ಲ ಏನೂ ಬಂದಿರಲಿಲ್ಲ ಬಟ್ ಸ್ವಲ್ಪ ಸುಸ್ತಾಗಿದ್ರು ಅಷ್ಟೇ ಬಟ್ ಆಮೇಲೆ ಒಂದು 2 ಡೇಸ್ ಆದಮೇಲೆ ಅದು ರಿಕವರ್ ಆಯಿತು ಜೊತೆಗೆ ಕೆಲವ್ರಿಗೆ ಕೈ ನೋವು ಬರುತ್ತಂತೆ ಒಂದು 4 ಡೇಸ್ ಕೈ ನೋವಿರುತ್ತಂತೆ ನಾರ್ಮಲ್ಲಾಗಿ ಮುಂಚೆ ಎಲ್ಲ ನಾವು ಚಿಕ್ಕ ಮಗುನಲ್ಲೆಲ್ಲ ಕೊಡಿಸ್ತಾರಲ್ಲ ಇದು ವ್ಯಾಕ್ಸಿನೇಷನ್ ಆವಾಗ ನೋವು ಬಂದಿರುತ್ತಲ್ಲ ಪೇಯ್ನ್ ಬಂದಿರುತ್ತಲ್ಲ ಕೈಗೆ ಅದೇ ರೀತಿಯಾಗಿ ಇವ್ರಿಗೂ ಕೂಡ ಪೇಯ್ನ್ ಬಂದಿತ್ತು ನಮ್ಮ ಡ್ಯಾಡಿ ಫ್ರೆಂಡ್ ಕೂಡ ಕೈ ಪೇಯ್ನ್ ಬಂದಿತ್ತು ಸೊ ಅದು ಒಂದು 4 ಡೇಸು ಪೇಯ್ನ್ ಹೊಟ್ಟೋಗುತ್ತೆ ಅದು ಏನು ಪ್ರಾಬ್ಲಮ್ ಇಲ್ಲ ಬಟ್ ಏನಂದರೆ ರೆಸ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಜಾಸ್ತಿ ಹೆವಿ ವರ್ಕ್ ಲೋಡ್ ಎಲ್ಲ ಹಾಕೋಬೇಡಿ ಅವತ್ತಿನ ದಿನ ವ್ಯಾಕ್ಸಿನೇಷನ್ ತೊಗೊಂಡಿದ್ದೆ ಎಸ್ ಫ್ರೆಂಡ್ಸ್ ಇವಾಗಷ್ಟೇ ಅಮ್ಮ ಮನೆಗೆ ಬಂದರು ವ್ಯಾಕ್ಸಿನೇಷನ್ ತೊಗೊಂಡು ಸ್ವಲ್ಪ ಹೊತ್ತು ಒಂದು 1/2 ಅವರ್ ವ್ಯಾಕ್ಸಿನೇಷನ್ ಕೊಟ್ಟಿದ ತಕ್ಷಣ ಒಂದು 1/2 ಅವರ್ ಅಲ್ಲೇ ಕೂರಿಸ್ಕೊಂಡಿರ್ತಾರೆ ಸ್ವಲ್ಪ ಅಬ್ಸರ್ವೇಷನ್ಗೋಸ್ಕರ ಇಮಿಡಿಯೇಟಾಗಿ ಏನಾದರೂ ಚೇಂಜಸ್ ಕಾಣಿಸ್ಕೊಂಡ್ರೆ ಸೊ ಅಲ್ಲೇ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸೊ 1/2 ಗಂಟೆ ಅವರು ವೆಯ್ಟ್ ಮಾಡಿಸ್ತಾರೆ ವ್ಯಾಕ್ಸಿನೇಷನ್ ಕೊಟ್ಟಾದಮೇಲೆ ಜಸ್ಟ್ ಅಬ್ಸರ್ವೇಷನ್ಗೋಸ್ಕರ ಸೊ ನಂತರ ಕಳಿಸ್ಕೊಟ್ಟಿದ್ದಾರೆ ಸೊ ಇನ್ ಕೇಸ್ ಏನಾದರೂ ಡಾಕ್ಟರ್ ಸಜೆಸ್ಟ್ ಮಾಡಿರೋದು ಏನು ಅಂತಂದರೆ ಅಕಸ್ಮಾತ್ ಏನಾದರೂ ಸ್ವಲ್ಪ ಜ್ವರ ಏನಾದರೂ ಬಂದರೆ ಡೋಲೋ 650 ಸಜೆಸ್ಟ್ ಮಾಡಿದ್ದಾರೆ ಅದು ತೊಗೋಬೋದು ಅಂತ ಹೇಳಿದ್ದಾರೆ ಸೊ ಇದಿಷ್ಟು
ಅವರು ಸಜೆಸ್ಟ್ ಮಾಡಿರೋದು ಅಷ್ಟೇ, ಬೇರೇನೂ ಸಜೆಷನ್ ಕೊಟ್ಟಿಲ್ಲ. ಜೊತೆಗೆ ಏನು ಸೊ ಇಂಜೆಕ್ಷನ್ ಹಾಕಿರೋದ್ರ ಮೇಲೆ ಯಾವುದೇ ರೀತಿಯ ಐಸ್ ಕ್ಯೂಬ್ಸ್ ಆಗಲಿ ಅಥವಾ ಉಪ್ಪಿನ ಇದು ಶಾಖ ಕೊಡೋದಾಗಲಿ ಆ ರೀತಿ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಮಾತ್ರ ಸಜೆಷನ್ ಕೊಟ್ಟಿರೋದು ಡಾಕ್ಟರು. ಸೊ ಇವಾಗ ಪರೀನ ಕರ್ಕೊಂಡು ಹೋಗಿದ್ದಾರೆ, ಪರಿಗೂ ಇವತ್ತು ವ್ಯಾಕ್ಸಿನೇಷನ್ ಇದೆ. ಅವಳಿಗೆ ಇವತ್ತು 9 ಮಂತ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ಅವಳದು ಬೇರೆ ವ್ಯಾಕ್ಸಿನೇಷನ್ಸ್ ಇದೆ. ಸೊ 9 ಮಂತ್ಸ್ ಕಂಪ್ಲೀಟ್ ಆಗಿದ ತಕ್ಷಣ ಅವಳಿಗೊಂದು ವ್ಯಾಕ್ಸಿನೇಷನ್ ಇತ್ತು, ಇನ್ನೇನು 10 ಮಂತ್ಸ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಹಾಕಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಕರ್ಕೊಂಡು ಹೋಗಿದ್ದಾರೆ. ಗೌರ್ಮೆಂಟ್ ಸ್ಕೂಲಲ್ಲಿ ಹಾಕ್ತಾರೆ ಅದನ್ನು ವ್ಯಾಕ್ಸಿನೇಷನು. ಸೊ ಅಲ್ಲಿ ಹಾಕ್ತಾ ಇದ್ದಾರೆ. ಸೊ ಕರ್ಕೊಂಡು ಹೋಗಿದ್ದಾರೆ ಅಮ್ಮ. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಸೊ ನಾನಿವಾಗ ವರ್ಕ್ಗೆ ಜಾಯ್ನ್ ಆಗಬೇಕಾಗತ್ತೆ, ಸೊ ಲಾಗಿನ್ ಆಗಬೇಕಾಗತ್ತೆ. ಸೊ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಬಾಯ್.